ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬಾ ದಿನ ಆದ್ಮೇಲೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸಾರಿ ಫಾರ್ ದಿ ಲಾಂಗ್ ಗ್ಯಾಪ್ ತಗೊಂಡಿದ್ದಕ್ಕೆ ನಿಮ್ಮೆಲ್ಲರ ಹತ್ರ ನಾನು ಸಾರಿ ಕೇಳ್ತೀನಿ. ಯಾಕೆಂದ್ರೆ ನನಗೆ ಒಂದು ಸಣ್ಣ ಪಾಪವಾಗಿದೆ, ಅದನ್ನ ಇನ್ನೂ ನಾನು ನಿಮ್ಮ ಮುಂದೆ ರಿವೀಲ್ ಮಾಡಿಲ್ಲ, ರಿವೀಲ್ ಮಾಡ್ತೀನಿ. ಅದಕ್ಕೋಸ್ಕರ ನನಗೆ ಆ ಪಾಪನ ಮ್ಯಾನೇಜ್ ಮಾಡಿಕೊಂಡು ಸಿಟಿಗೂ ಹಳ್ಳಿಗೂ ತುಂಬ ಡಿಫ್ರೆನ್ಸ್ ಇರುತ್ತಲ್ವಾ. ಹಳ್ಳಿಯಲ್ಲಿ ನಾನು ಡಿಲಿವರಿ ಆಗಿದ್ದರಿಂದ ಹಳ್ಳಿಯಲ್ಲಿ ತುಂಬ ಶಾಸ್ತ್ರ ಇರುತ್ತೆ, ಅದರಲ್ಲಿ ಇದೇ ಥರ ಇರಬೇಕು ಅಂತ ಅವ್ರ ಪದ್ಧತಿ ಇರುತ್ತೆ, ಅದನ್ನ ಮೀರಿ ನಾವು ಮಾಡೋಕ್ಕಾಗಲ್ವಲ್ಲ. ಅದಕ್ಕೆ ನಾನು ವಿಡಿಯೋ ಏನೂ ಮಾಡಲಿಲ್ಲ, ಅಂದರೆ ಫೇಸ್ ಬಂದು ವಿಡಿಯೋ ಮಾಡೋಕ್ಕೆ ಅಲ್ಲಿ ಅಮ್ಮ ಪರ್ಮಿಷನ್ ಕೊಡ್ತಾ ಇರಲಿಲ್ಲ. ಸೊ ಆದ್ದರಿಂದ ನಾನು ವಿಡಿಯೋ ಏನೂ ಮಾಡೋಕ್ಕಾಗಲಿಲ್ಲ, ಸಾರಿ ಕೇಳ್ತೀನಿ. ಅದಕ್ಕೆ ಇನ್ಮೇಲೆ ಟ್ರೈ ಮಾಡ್ತೀನಿ ಡೈಲಿ ಒಂದನ್ನು ವ್ಲಾಗ್ ಮಾಡೋಕ್ಕೆ. ಎಸ್ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೋಡಿ, ದಪ್ಪ ದಪ್ಪಕ್ಕಾಗಿದ್ದೀನಿ, ತುಂಬ ದಪ್ಪ ಆಗಿಬಿಟ್ಟಿದ್ದೀನಿ ಡಿಲಿವರಿ ಆದಮೇಲೆ. ಅಂತೂ ಮಗು ಏನು ಕೆಲಸ ಇಲ್ವಲ್ಲ, ಕೆಲಸ ಏನು ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಅಮ್ಮ. ಅಲ್ಲಿ ಬರೀ ತಿನ್ನೋದು, ಮಲಗೋದು, ಪಾಪುನ ನೋಡ್ಕೊಳ್ಳೋದು ಇಷ್ಟೇ ನನ್ನ ಕೆಲಸ ಆಗಿತ್ತು. ಅದಕ್ಕೆ ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ. ಬ್ಯಾಂಗ್ಳೂರಿಗೆ ಬಂದಿದ್ದೀನಿ, ರಿಟರ್ನ್ ಬ್ಯಾಂಗ್ಳೂರಿಗೆ ಬಂದಿದ್ದೀನಿ. ಆಫ್ಟರ್ 6 ಮಂತ್ಸ್ ಆದಮೇಲೆ ಬ್ಯಾಂಗ್ಳೂರಿಗೆ ಬಂದೆ. ನಾನು ಅಮ್ಮನ ಮನೆಗೆ ಹೋಗಿ 6 ಮಂತ್ಸ್ ಆಗಿತ್ತು. ಈಗ ನನ್ನ ಪಾಪುಗೆ 5 ಮಂತ್ಸ್ ಕಂಪ್ಲೀಟಾಗಿ 6ಗೆ ಬಿದ್ದಿದೆ. ತೋರಿಸ್ತೀನಿ ಪಾಪುನೂ ಸಹ. ಸದ್ಯಕ್ಕೆ ವೆಲ್ಕಮ್ ಬ್ಯಾಕ್. ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇವತ್ತು ಏನಿಲ್ಲ, ಸುಮ್ಮನೆ ಜಸ್ಟ್ ಮಾತಾಡಲಿಕ್ಕೆ ಅಂತ ಬಂದಿದ್ದೀನಿ. ಅಂದರೆ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ಕೊರೋನಾ ಕೊರೋನಾ ಅಂದ್ಬಿಟ್ಟು ಫಸ್ಟ್ ವರ್ಷನ್ ಮುಗೀತು, ಸೆಕೆಂಡ್ ವರ್ಷನ್ ಮುಗೀತು, ಥರ್ಡ್ ವರ್ಷನ್ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅದು ಥರ್ಡ್ ವರ್ಷನ್ ಮಕ್ಕಳಿಗೆ ಬರುತ್ತೆ ಅಂತ ಹೇಳ್ತಾರೆ. ತುಂಬ ಜಾಗೃತವಾಗಿರಿ, ಯಾರೆಲ್ಲ ಮಕ್ಕಳು ಇದ್ದಾರ ಅವ್ರಿಗೆಲ್ಲ ಹೇಳ್ತೀನಿ. ತುಂಬ ಸೇಫ್ ಆಗಿ, ನಾವು ಎಷ್ಟೇ ಸೇಫ್ ತಗೊಂಡ್ರು ಅದು ಬಂದೇ ಬರುತ್ತೆ. ಅಂದರೆ ನಮ್ಮ ಮೆಚುರಿಟಿ, ನಾವು ಪ್ರಿಕಾಷನ್ಸ್ ನಾವು ತಗೊಂಡ್ರೆ ಸ್ವಲ್ಪ ಬೆಟರ್ ಅನಿಸುತ್ತೆ. ಯಾರೆಲ್ಲ ಕೋವಿಡ್ ಇಂಜೆಕ್ಷನ್ಸ್ ತಗೊಂಡಿಲ್ವೋ ಪ್ಲೀಸ್ ದಯವಿಟ್ಟು ತಗೊಳ್ಳಿ, ಅದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗಲ್ಲ. ಇವನ್ ನಾನು ಫೀಡಿಂಗ್ ಬೇಬಿ ಇದ್ದರೂ ಸಹ ನಾನು ಫಸ್ಟ್ ಡೋಸ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ, ಸೆಕೆಂಡ್ ಡೋಸ್ಗೆ ಟೈಮ್ ಬಂದಿದೆ, ತಗೋಬೇಕಾಗತ್ತೆ. ಅದರಿಂದ ನಮಗೆ ಯಾವುದೇ ಥರ ಸೈಡ್ ಎಫೆಕ್ಟ್ ಸಹ ಆಗೋದಿಲ್ಲ. ದಯವಿಟ್ಟು ಎಲ್ಲರೂ ಯಾರೆಲ್ಲ ಇನ್ನೂ ತಗೊಂಡಿಲ್ವೋ, ಅದು ತಗೊಂಡ್ರೆ ಏನಾಗುತ್ತೋ ಏನಾಗುತ್ತೋ ಅಂತ ಭಯ ಪಡ್ತಾ ಇರೋರು ಸಹ ಯಾವುದೇ ಥರ ಭಯ ಇಲ್ದಿರ ಫಸ್ಟು ಕೋವಿಡ್ನ ಇಂಜೆಕ್ಷನ್ಸ್ನ ತಗೊಳ್ಳಿ. ಅದರಿಂದ ನಮಗೆ ಯಾವುದೇ ಥರ ಸೈಡ್ ಎಫೆಕ್ಟ್ಸು ಆಗಲ್ಲ. ಹಬ್ಬ ಅಂದರೆ ಒಂದಿನ ಜ್ವರ ಬರ್ಬೋದು, ಮೈಕೈ ನೋವು ಬರ್ಬೋದು, ಮತ್ತೆ ಸರಿ ಆಗತ್ತೆ. ದಯವಿಟ್ಟು ಇನ್ನೂ ಯಾರೆಲ್ಲ ತಗೊಂಡಿಲ್ಲ ಅಂದರೆ ತುಂಬ ಜನ ಇನ್ನೂ ತಗೊಂಡಿಲ್ಲ, ಅದರಿಂದ ತಗೊಳ್ಳೋದಕ್ಕಿಂತ ನಮಗೆ ಸೇಫ್ ಅನಿಸುತ್ತೆ. ಯಾವುದೇ ಥರ ನಮಗೆ ಸೈಡ್ ಎಫೆಕ್ಟ್ ಏನೂ ಆಗಲಿಲ್ಲ. ಇವನ್ ನಾನು ತಗೊಂಡಿದ್ದೀನಿ, ಮದರ್ಹುಡ್ ಬೇಬಿ ಇದ್ರೂ ಸಹ ನಾನು ತಗೊಂಡಿದ್ದೀನಿ. ನನಗೆ ಯಾವುದೇ ಥರ ಸೈಡ್ ಎಫೆಕ್ಟ್ ಏನಾಗಲಿಲ್ಲ, ನನ್ನ ಬೇಬಿಗೂ ಸಹ ಸೈಡ್ ಎಫೆಕ್ಟ್ ಆಗಲಿಲ್ಲ. ಅದರಿಂದ ನಮಗೆ ಹೆಲ್ಪ್ ಆಗುತ್ತೆ. ಒಂದೇ ಕೈಕಾಲು ನೋವು ಬರುತ್ತೆ, ಜ್ವರ ಬರುತ್ತೆ, ಅಷ್ಟು ಬಿಟ್ಟರೆ ಯಾವುದೇ ಥರ ನಮಗೆ ಸೈಡ್ ಎಫೆಕ್ಟ್ ಆಗಲ್ಲ. ಫ್ರೆಂಡ್ಸ್, ಬ್ಯಾಂಗ್ಳೂರಿಗೆ 6 ಮಂತ್ಸ್ ಮನೆ ಬಿಟ್ಟು ಹೋಗಿ ರಿಟರ್ನ್ ಬಂದರೆ ಯಾವ ಥರ ಇರುತ್ತೆ ಅಂದರೆ, ಗಂಡಸನ್ನ ನಂಬಿಕೊಂಡು ನಾವು ಮನೆ ಬಿಟ್ಟು ಹೋದರೆ ಅಂತೂ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಅಲ್ಲಿಗೂ ನಮ್ಮ ಹಸ್ಬೆಂಡ್ ಎಲ್ಲ ಕ್ಲೀನ್ ಮಾಡಿಕೊಂಡಿದ್ರು ಪಾಪ. ಎಸ್, ಆಫ್ಟರ್ 6 ಮಂತ್ಸ್ ಆದಮೇಲೆ ನಾನು ಬ್ಯಾಂಗ್ಳೂರಿಗೆ ರಿಟರ್ನ್ ಬಂದಿದ್ದೀನಿ. ಬ್ಯಾಂಗ್ಳೂರು ರಿಟರ್ನ್ ಬಂದು ಇಬ್ಬರು ಮಕ್ಕಳನ್ನ ಮ್ಯಾನೇಜ್ ಮಾಡೋದಂದರೆ ತುಂಬ ಕಷ್ಟ ಆಗ್ತಿದೆ ನನಗೆ. ಅದರಲ್ಲೂ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ನಾನು ಇವತ್ತು ಒಂದು ಸಣ್ಣ ವಿಡಿಯೋ ಮಾಡ್ತಾ ಇದ್ದೀನಿ. ಇಬ್ಬರು ಮಕ್ಕಳನ್ನಂದರೆ ಒಂದು ಮಗ 6 ವರ್ಷದ ಮಗ ಇದ್ದಾನೆ ನನಗೆ, ಅವನು ಸ್ವಲ್ಪ ತುಂಟಾನೆ, ಈಗೊಂದು ಬೇಬಿ ಗರ್ಲ್ ಬೇಬಿ ಆಗಿದೆ. ಇಬ್ಬರನ್ನೂ ಮ್ಯಾನೇಜ್ ಮಾಡಿಕೊಂಡು ಮನೆ ಕೆಲಸ ನೋಡಿಕೊಂಡು ಆ ಮಕ್ಕಳು ನೋಡಿಕೊಂಡು ವಿಡಿಯೋ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗ್ತಿದೆ. ಅದಕ್ಕೆ ಸಾರಿ ಕೇಳ್ತೀನಿ. ಈಗ ಒಂದು ಸಣ್ಣದಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ವಿಡಿಯೋ ಮಾಡ್ತೀನಪ್ಪ ಅಂದರೆ, ಈಗಿನ ಕಾಲದಲ್ಲಿ ಎಲ್ಲರೂ ಸಹ ಎಷ್ಟೇ ಬಡವರಾಗಿರಲಿ, ಎಷ್ಟೇ ಶ್ರೀಮಂತರಾಗಿರಲಿ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿದ್ರೂ ಸಹ ಮಕ್ಕಳನ್ನ ಪ್ರೈವೇಟ್ ಸೆಕ್ಷನ್ಗೆ ಕರ್ಕೊಂಡೋಗಿ ಡಿಲಿವರಿಗಳು ಮಾಡಿಸ್ಬೇಕು ಅಂದ್ಕೋತಾರೆ. ಯಾಕೆಂದರೆ ಈ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂದರೆ ಸ್ವಲ್ಪ ಹೆದರ್ಕೋತಾರೆ. ಗೌರ್ಮೆಂಟ್ ಅಲ್ವಾ, ನೆಗ್ಲೆಕ್ಟ್ ಮಾಡ್ತಾರೆ, ಸರಿಯಾಗಿ ನೋಡ್ತಾರೋ ಇಲ್ವೋ, ಅವ್ರಿಗೆ ಗೊತ್ತಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡು ಎಲ್ಲ ಪ್ರೈವೇಟ್ ಸೆಕ್ಷನ್ಗೆ ಹೋಗ್ತಾ ಇದ್ದಾರೆ. ಇವನ್ ನಾನು ಸಹ ಫಸ್ಟ್ ಬೇಬಿ ಡಿಲಿವರಿಗೆ ಪ್ರೈವೇಟ್ ಸೆಕ್ಷನ್ಗೆ ಹೋಗಿದ್ದೆ. ಯಾಕೆಂದರೆ ಆವಾಗ ನನ್ನ ತಾಯಿ ಮನೆಯಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಷ್ಟೊಂದು ನೀಟಾಗಿರಲಿಲ್ಲ. ಹೋಗಿದ್ದೆ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ, ಅಲ್ಲಿ ವೆದರು ಆ ಕಂಡೀಷನ್ ನೋಡಿಬಿಟ್ಟು ನಮ್ಮ ಹಸ್ಬೆಂಡ್ ಬೇಡ ಪ್ರೈವೇಟ್ಗೆ ಹೋಗೋಣ ಅಂತೇಳಿ ಪ್ರೈವೇಟ್ಗೆ ಹೋದ್ವಿ. ಆವಾಗ ಅಷ್ಟೊಂದು ನೀಟ್ನೆಸ್ ಇರಲಿಲ್ಲ, ಕೇರಿಂಗ್ ಇರಲಿಲ್ಲ. ನನ್ನ ಸೆಕೆಂಡ್ ಬೇಬಿಗೆ ಏನೇ ಆಗಲಿ, ನನ್ನ ಸೆಕೆಂಡ್ ಬೇಬಿಗೆ ಡಿಲಿವರಿಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಬೇಕು ಅಂದ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ತೋರಿಸಿದ್ದು, ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಡಿಲಿವರಿ ಆಗಿದ್ದು, ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ನಾನು ಡಿಲಿವರಿ ಆಗಿದ್ದು. ಚಿಂತಾಮಣಿ ತಾಲೂಕು ಚಿಂತಾಮಣಿಯಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ತುಂಬ ಚೆನ್ನಾಗಿದೆ. ನಾನು ಅದಕ್ಕಂತೂ ಎರಡನೇ ಮಾತಿಲ್ಲ.
ಅಂದ್ರೆ ಬೇಬಿಗೆ ಪ್ರೆಗ್ನೆಂಟ್ಗೆ ಅಂತ ಸಪ್ರೇಟ್ ಗೌರ್ಮೆಂಟ್ ಹಾಸ್ಪಿಟಲೇ ಕಟ್ಟಿದ್ದಾರೆ. ಮಾಮೂಲಿ ಎಲ್ಲ ರೋಗಿಗಳಿಗೂ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಇದೆ. ನಾನು ಡಿಲಿವರಿ ಆಗಿದ್ದು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ, ಚಿಂತಾಮಣಿಯಲ್ಲಿ. ಅಲ್ಲಂತೂ ತುಂಬ ಚೆನ್ನಾಗಿದೆ ಗೌರ್ಮೆಂಟ್ ಹಾಸ್ಪಿಟಲು. ಅಲ್ಲಿ ಹೋಗಿದ್ದೆ, ನಾನು ಸಿಸರಿಯನ್ ಆಯಿತು. ನನ್ನ ಬೇಬಿ ತುಂಬ ವೆಯ್ಟ್ ಜಾಸ್ತಿ ಇತ್ತು, ನನಗೆ ಡೇಟ್ ಮೀರೋಗಿತ್ತು, ಪೇಯ್ನ್ಸ್ ಬರಲಿಲ್ಲ. ಸೊ ಅದರಿಂದ ನಾನು ಸಿಸರಿಯನ್ ಮಾಡಿಕೊಂಡೆ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಯಾರೆಲ್ಲ ಹೋಗಬೇಕು ಅನ್ಕೊತಾರೋ ಅವ್ರಿಗೆ ದಯವಿಟ್ಟು ಹೇಳ್ತೀನಿ, ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತ ನೆಗ್ಲೆಕ್ಟ್ ಮಾಡ್ಕೋಬೇಡಿ. ಪ್ರೈವೇಟ್ಗಿಂತ ಗೌರ್ಮೆಂಟಲ್ಲಿ ಚೆನ್ನಾಗೆ ನೋಡ್ತಾರೆ. ಎಸ್, ಗೌರ್ಮೆಂಟ್ ಹಾಸ್ಪಿಟಲ್ ಅಂದ್ಬಿಟ್ಟು ಯಾರೂ ಸಹ ನೆಗ್ಲೆಕ್ಟ್ ಮಾಡ್ಕೋಬೇಡಿ. ನಾನು ಸಿಸರಿಯನ್ ಆದರೂ ಸಹ ಅಲ್ಲಿ ತುಂಬ ಚೆನ್ನಾಗಿ ನನಗೆ ಕೇರಿಂಗ್ ಮಾಡಿದ್ರು. ಇವನ್ ನಾನು ಡಿಲಿವರಿ ಆದಮೇಲೆ 7 ಡೇಸ್ ಹಾಸ್ಪಿಟಲ್ನಲ್ಲೇ ಇದ್ದೆ. ಸಿಸರಿಯನ್ ಆದರೆ 7 ಡೇಸ್ ಮನೆಗೂ ಕಳಿಸ್ಕೊಡಲ್ಲ, ಯಾಕೆಂದರೆ ಆ ಸ್ಟಿಚಿಂಗ್ಸ್ ಏನಾದರೂ ಪ್ರಾಬ್ಲಮ್ ಬರ್ಬೋದು, ಅದು ಡ್ರೆಸ್ಸಿಂಗ್ ಮಾಡಬೇಕು, ಅದಕ್ಕೆ ಅಂತ ಪ್ರೊಸೀಜರ್ ಇರುತ್ತೆ. ಅದರಿಂದ 7 ಡೇಸ್ನ ನಮ್ಮ ಹಾಸ್ಪಿಟಲ್ನೇ ಹಿಡ್ಕೊತಾರೆ. ಅಲ್ಲಿ ತುಂಬ ಚೆನ್ನಾಗಿ ನೀಟ್ನೆಸ್ಸು ಇದೆ, ಕ್ಲೀನಿಂಗ್ ಇದೆ, ಬೆಡ್ ಸಿಸ್ಟಮು ಅಷ್ಟೇ, ಸಿಸರಿಯನ್ ರೂಮು ಅಷ್ಟೇ, ಆಪರೇಷನ್ ಥಿಯೇಟರು ಅಷ್ಟೇ, ತುಂಬ ಚೆನ್ನಾಗಿದೆ. ಲೈಟಿಂಗ್ ಅರೇಂಜ್ಮೆಂಟು, ಅಲ್ಲಿ ಆಪರೇಷನ್ಸು, ಡಾಕ್ಟರ್ಸು, ಕೋವಿಡ್ ಇದ್ದರೂ ಸಹ ನಮಗೆ ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು, ಯಾವುದೇ ಥರ ನೆಗ್ಲೆಕ್ಟ್ ಇರಲಿಲ್ಲ. ತುಂಬ ಪ್ರಿಕಾಷನ್ಸು ತೊಗೊತಾರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ, ಚೆನ್ನಾಗಿ ನೋಡಿಕೊಂಡ್ರು. 7 ಡೇಸ್ ನಾನು ಹಾಸ್ಪಿಟಲ್ನಲ್ಲೇ ಇದ್ದು 7 ಡೇಸ್ ಆದಮೇಲೆ ಡಿಸ್ಚಾರ್ಜ್ ಮಾಡ್ತಾರೆ. ನಾರ್ಮಲ್ ಆದರೆ ಮಾಮೂಲಿ 3 ಡೇಸ್ಗೆ ಕಳಿಸ್ಕೊಡ್ತಾರೆ. ಮತ್ತು ಈ ಮಕ್ಕಳಿಗೆ ಇಂಜೆಕ್ಷನ್ ಕೊಡ್ತಾರೆ, ಬೇಬಿ ಹುಟ್ಟಿದ 42 ಅವರ್ಸ್ಗೆಲ್ಲ 3 ಇಂಜೆಕ್ಷನ್ಸ್ ಅಂತ ಕೊಡ್ತಾರೆ. BCG ಒಂದು, ಅಮ್ ಇಂಜೆಕ್ಷನ್ ಅಂದ್ಬಿಟ್ಟು ಒಂದು, 3 ಇಂಜೆಕ್ಷನ್ ಕೊಡ್ತಾರೆ ಮಕ್ಕಳಿಗೆ. ಅದನ್ನ ದಯವಿಟ್ಟು ಯಾರು ಪ್ರೈವೇಟಲ್ಲಿ ತೊಗೊಳಕ್ಕೆ ಹೋಗ್ಬೇಡಿ. ನೀವು ತಾಯಿ ಕಾರ್ಡ್ ಅಂತ ಒಂದು ಮಾಡಿಸಿದ್ರೆ ಅದನ್ನ ಎಲ್ಲ ಫೆಸಿಲಿಟಿ, ಎಲ್ಲ ಇಂಜೆಕ್ಷನ್ ಫೆಸಿಲಿಟೀಸು ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲೇ ಸಿಗುತ್ತೆ. ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡ್ಕೋತೀರಾ? ಒಂದೊಂದು ಇಂಜೆಕ್ಷನ್ಗೆ 7,000, 8,000, 14,000, 20,000 ಈ ಥರ ಬಿಲ್ ಮಾಡ್ತಾರೆ ಪ್ರೈವೇಟಲ್ಲಿ ಹೋದರೆ. ಅದೇ ಇಂಜೆಕ್ಷನ್ನೇ ಗೌರ್ಮೆಂಟಿಗೆ ಬಂದರೆ, ತಾಯಿ ಕಾರ್ಡ್ ಒಂದು ಬುಕ್ ಮಾಡಿಸ್ಕೊಂಡ್ರೆ ನೀವು ಪ್ರೆಗ್ನೆನ್ಸಿಯಲ್ಲಿ, ಆ ತಾಯಿ ಕಾರ್ಡ್ ತೊಗೊಂಡೋದ್ರೆ ನಿಮಗೆ ಇಂಜೆಕ್ಷನ್ಸ್ ಎಲ್ಲ ಫ್ರೀ ಸಿಗುತ್ತೆ. ನಾನು ಪ್ರೈವೇಟಲ್ಲಿ 5 ಮಂತ್ಸ್ದಲ್ಲಿ TT ತೊಗೋಬೇಕಾಗಿತ್ತು. TT ತೊಗೋಬೇಕಾಗಿತ್ತು ಅಂದ್ಬಿಟ್ಟು 5 ಮಂತ್ಸಲ್ಲಿ ನನಗೆ ಗೊತ್ತಿರಲಿಲ್ಲ ಅವಾಗ ಇಲ್ಲಿ ಬ್ಯಾಂಗ್ಳೂರಲ್ಲಿ ಎಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಅಂತ. ಪ್ರೈವೇಟ್ ಸೆಕ್ಷನ್ಗೆ ಹೋಗಿದ್ದೆ, ಅಲ್ಲಿ TT ಇಂಜೆಕ್ಷನ್ಗೆ ನನ್ನ ಹತ್ರ 8,000 ಕೇಳಿದ್ರು. ಏನು ಇಂಜೆಕ್ಷನ್ ಇದೆ ಅಂತ ಕೇಳಿದ್ದಕ್ಕೆ ನಾನು, TT ಇಂಜೆಕ್ಷನ್ ಅಮ್ಮ, 8,000 ಆಗುತ್ತೆ, 2 ಇಂಜೆಕ್ಷನ್ಸ್ ತೊಗೋಬೇಕು ಪ್ರೆಗ್ನೆನ್ಸಿಯಲ್ಲಿ ಅಂತಂದರು. ನಾನು TT ಇಂಜೆಕ್ಷನ್ಗೆ 8,000 ಕೊಡಬೇಕಾ ಅಂದ್ಬಿಟ್ಟು ದಯವಿಟ್ಟು ದುಡ್ಡು ಕೊಡೋಕ್ಕೆ ನನಗೇನು ಬೇಜಾರು ಅನಿಸ್ಲಿಲ್ಲ. 8,000 ಸುಮ್ಮನೆ ಯಾಕೆ ನಾನು ಇಂಜೆಕ್ಷನ್ಗೆ ಕೊಡಬೇಕು ಅಂತ ಅನ್ನಿಸ್ತು, ನಾನು ಪ್ರೈವೇಟಲ್ಲಿ ತೊಗೊಳ್ಲಿಲ್ಲ. ತಕ್ಷಣ ಇಮಿಡಿಯೇಟ್ ಬಂದು ನಾನು ಗೌರ್ಮೆಂಟ್ ಅಂಗನವಾಡಿಗೆ ಹೋಗ್ಬಿಟ್ಟು ಅಲ್ಲಿ ತಾಯಿ ಕಾರ್ಡ್ ಮಾಡಿಸ್ಕೊಂಡೆ. ತಾಯಿ ಕಾರ್ಡ್ ಮಾಡಿಸಿದ್ಮೇಲೆ ನಾನು TT ಇಂಜೆಕ್ಷನ್ಗೆ ಗೌರ್ಮೆಂಟ್ ಹಾಸ್ಪಿಟಲ್ನ ಹುಡುಕ್ಕೊಂಡು ಹೋಗಿ ಗೌರ್ಮೆಂಟ್ನಲ್ಲೇ ತೊಗೊಂಡೆ. ಅದರಿಂದ ನಮಗೆ ಏನೂ ಸಹ ಸೈಡ್ ಎಫೆಕ್ಟ್ ಆಗಲಿಲ್ಲ. ಅವ್ರು ಸರಿಯಾಗಿ ಕೊಡ್ತಾರೋ ಇಲ್ವೋ ಅಂತಲೂ ನನಗೆ ಭಯ ಆಗಲಿಲ್ಲ, ಯಾಕಂದರೆ 8,000 ಖರ್ಚು ಮಾಡಬೇಕಪ್ಪ ಅಂತ ಅನ್ನಿಸ್ತು. ಸೊ ಆದ್ದರಿಂದ ನಾನು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ TT ಇಂಜೆಕ್ಷನ್, 2 ಇಂಜೆಕ್ಷನ್ನು ನಾನು TTನ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲೇ ತೊಗೊಂಡೆ. ಅದಕ್ಕೆ ದಯವಿಟ್ಟು ಯಾರಾದರೂ ನೀವು ತಾಯಿ ಪ್ರೆಗ್ನೆನ್ಸಿಯಲ್ಲಿ ತಾಯಿ ಕಾರ್ಡ್ ಎಲ್ಲರಿಗೂ ಸಿಗುತ್ತೆ, ಇದು ಯಾವುದೇ ಥರ ಬಡವ್ರಿಗೆ ಕೊಡ್ತಾರೆ ಶ್ರೀಮಂತರಿಗೆ ಕೊಡಲ್ಲ ಅಂತ ಏನೂ ಇಲ್ಲ, ಬಡವರು ಶ್ರೀಮಂತರು ಎಲ್ಲರೂ ಪ್ರೆಗ್ನೆಂಟೆ. ಅದಕ್ಕೆ ಎಲ್ಲರಿಗೂ ಅಂಗನವಾಡಿ ಇಲ್ಲ ನಿಮ್ಮೂರಲ್ಲಿ ಆಶಾ ಕಾರ್ಯಕರ್ತರು ಇರ್ತಾರಲ್ವಾ, ಅವ್ರ ಹತ್ರ ಹೋಗಿ ಕೇಳಿದ್ರೆ ಈ ಥರ ಪ್ರೆಗ್ನೆಂಟ್ ಆಗಿದ್ದೀನಿ ನನಗೆ ತಾಯಿ ಕಾರ್ಡ್ ಬೇಕು ಅಂತ ಕೇಳಿದ್ರೆ ಅವರು ತಾಯಿ ಕಾರ್ಡ್ ಮಾಡ್ಕೊಂಡು ಬಂದು ಮನೆ ಹತ್ರಗೆ ಕೊಡ್ತಾರೆ. ಆ ತಾಯಿ ಕಾರ್ಡು ನೀವು ಅಪ್ ಟು ಮಗುಗೆ 16 ಇಯರ್ಸ್ ಆಗೋ ತನಕ ಸೇಫಾಗಿ ಇಟ್ಕೋಬೇಕಾಗುತ್ತೆ, ಯಾಕಂದರೆ ಅದರಲ್ಲಿ ಇಂಜೆಕ್ಷನ್ಸ್ನೆಲ್ಲ ಇರ್ತವೆ, ಯಾವ ಮಂತ್ಗೆ ಯಾವ ಇಂಜೆಕ್ಷನ್ ಹಾಕಬೇಕು, ಯಾವ ಮಂತ್ಗೆ ಏನು ಕೊಡಬೇಕು ಮಗುಗೆ ಅಂತೆಲ್ಲ ಇರ್ತವೆ. ಇನ್ನೊಂದು ವಿಡಿಯೋದಲ್ಲಿ ನಾನು ಆ ತಾಯಿ ಕಾರ್ಡ್ ಬಗ್ಗೆನೇ ಮಾತಾಡ್ತೀನಿ. ಅದರಿಂದ ನೀವು ಆ 16 ಇಯರ್ಸ್ ಮಗುಗೆ 16 ಇಯರ್ಸ್ ಆಗೋ ತನಕ ತಾಯಿ ಕಾರ್ಡ್ನ ಸೇಫಾಗಿ ಇಟ್ಕೋಬೇಕಾಗತ್ತೆ. ನಾನು ಎಲ್ಲ TT ಇಂಜೆಕ್ಷನ್ನು ನಾನು ಗೌರ್ಮೆಂಟಲ್ಲೇ ತೊಗೊಂಡೆ, ಡಿಲಿವರಿನೂ ಗೌರ್ಮೆಂಟಲ್ಲೇ, ಅದೇ ನನ್ನ ಪಾಪುಗೂ ಇಂಜೆಕ್ಷನ್ಸ್ನೆಲ್ಲ ಗೌರ್ಮೆಂಟಲ್ಲೇ ತೊಗೊಂಡೆ. ಅವಳಿಗೂ ಸಹ ಯಾವುದೇ ಥರ ಏನೂ ಇನ್ಫೆಕ್ಷನ್ನು ರಿಯಾಕ್ಷನ್ನು ಏನೂ ಆಗಲಿಲ್ಲ. ಒಂದು ಇಂಜೆಕ್ಷನ್ಗೆ ಯಾಕೆ ನಾವು ಸುಮ್ಮನೆ 7,000, ಆ 7,000 ಆ ಬೇಬಿಗೆ ಇನ್ನೊಂದಕ್ಕೆ ಏನಾಗಾದ್ರೂ ಸ್ಪೆಂಡ್ ಮಾಡ್ಬೋದಲ್ವಾ, ನಮಗೆ ಯೂಸ್ ಆಗುತ್ತಲ್ವಾ. ಒಂದು ಇಂಜೆಕ್ಷನ್ಗೆ 7,000 ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ಬೇಬಿ ಹುಟ್ಟಿದ ತಕ್ಷಣ 3 ಇಂಜೆಕ್ಷನ್ ಹಾಕಬೇಕು, ಹುಟ್ಟಿದ 42 ಅವರ್ಸ್ಗೆ, ನೆಕ್ಸ್ಟ್ ಮತ್ತೆ 1.5 ಮಂತ್ಗೆ 2 ಇಂಜೆಕ್ಷನ್ಸ್ ಕೊಡ್ತಾರೆ, 2.5 ಮಂತ್ಗೆ 2 ಇಂಜೆಕ್ಷನ್ಸ್ ಕೊಡ್ತಾರೆ, 3 ಮಂತ್ಸ್ಗೆ 2 ಇಂಜೆಕ್ಷನ್ಸ್ ಕೊಡ್ತಾರೆ, 5 ಮಂತ್ಸ್ಗೆ ಇಂಜೆಕ್ಷನ್ಸ್ ಕೊಡ್ತಾರೆ, 9 ಮಂತ್ಸ್ಗೆ ಇಂಜೆಕ್ಷನ್ ಕೊಡ್ತಾರೆ, 1.5, 2.5, 3.5, ಅಲ್ಲಿಗೇ 6 ಇಂಜೆಕ್ಷನ್ಸು. 6 × 7 ಮಾಡ್ಕೊಳ್ಳಿ ಎಷ್ಟಾಗುತ್ತೆ, 42,000 ವೇಸ್ಟ್ ಆಗುತ್ತೆ. ಅದೇ 42,000 ಯೂಸ್ ಮಾಡಿ ಮಗು ಹೆಸರಲ್ಲೋ ಇಲ್ಲ ಮಗುಗೆ ಏನಕ್ಕಾದರೂ ನಾವು ರಿಯೂಸಬಲ್ ಮಾಡ್ಕೋಬೋದಲ್ವಾ. ನಾನು ಅದಕ್ಕೆ ಎಲ್ಲ ಇಂಜೆಕ್ಷನ್ಸನ್ನು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಕೊಟ್ಟೆ.
ಅವಳಿಗೂ ಸಹ ಯಾವುದೇ ತರ ಏನೂ ಆಗ್ಲಿಲ್ಲ, ನನಗೂ ಏನೂ ಆಗ್ಲಿಲ್ಲ. ನೆಕ್ಸ್ಟ್, ಗೌರ್ಮೆಂಟ್ ಹಾಸ್ಪಿಟಲ್ ನಾವು ಯಾಕೆ ಚಾಯ್ಸ್ ಮಾಡ್ಕೊಳ್ಳೋದಿಲ್ಲ ಈಗಿನ ಕಾಲದಲ್ಲಿ ಅಂದ್ರೆ ನೀಟ್ನೆಸ್ ಇರಲ್ಲ ಅಂತಾರೆ. ನಾನು ಇನ್ನೊಂದ್ಸರಿ ನಮ್ಮ ಊರ್ ಕಡೆ ಹೋದಾಗ ನಾನು ಗೌರ್ಮೆಂಟ್ ಹಾಸ್ಪಿಟಲ್ನ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂದರೆ ತುಂಬ ಚೆನ್ನಾಗಿದೆ. ಹಾಸ್ಪಿಟಲು ಚೆನ್ನಾಗಿದೆ, ಅಲ್ಲಿರೋ ಡಾಕ್ಟರ್ಸು ಅಷ್ಟೇ ಚೆನ್ನಾಗಿದ್ದಾರೆ. ಯಾವುದೇ ಥರ ನನಗೆ ಭಯ ಅನ್ನಿಸ್ಲಿಲ್ಲ. ಆ ಡಾಕ್ಟರ್ ಹತ್ರನೇ ನಾನು ಮೂರ್ನಾಲ್ಕು ಸರಿ ಕನ್ಸಲ್ಟ್ ಮಾಡಿದ್ದೆ, ಚೆಕ್ ಮಾಡಿಸ್ಕೊಂಡಿದ್ದೆ. ಯಾವುದೇ ಥರ ನನಗೇನು ಭಯ ಅನ್ನಿಸ್ಲಿಲ್ಲ. ಚೆನ್ನಾಗೆ ಪ್ರೈವೇಟ್ಗಿಂತ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಚೆನ್ನಾಗೇ ನೋಡ್ತಾರೆ, ಚೆನ್ನಾಗಿ ನೋಡಲ್ಲ ಅಂತ ಏನಿಲ್ಲ. ನನಗೇನು ಚೆನ್ನಾಗಿ ನೋಡಿದ್ರು ಅಂತ ಅನಿಸುತ್ತೆ, ನಿಮ್ಗೆ ಹೆಂಗೆ ಅನಿಸುತ್ತೆ ನನಗೆ ಗೊತ್ತಿಲ್ಲ. ನಾನು ಪ್ರಿಫರ್ ಮಾಡೋದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಅಂತ ನನ್ನ ಅನಿಸಿಕೆ. ಯಾಕಂದರೆ ನಾನು ಹೋಗಿ 7 ಡೇಸ್ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲೇ ಇದ್ದೆ. ಅಲ್ಲಿ ಆವಾಗ ನನಗೆ ವಿಡಿಯೋ ಮಾಡೋಕ್ಕೆ ಸಿಜರಿನ್ ಆಗಿದ್ದರಿಂದ ವಿಡಿಯೋ ಮಾಡೋಕ್ಕೆಲ್ಲ ಆಗಲಿಲ್ಲ. ನನಗೆ ಎದ್ದು ಕೂರೋಕ್ಕೆ ಟೈಮ್ ಬೇಕಾಯಿತು, ನನಗೆ ನಡೆಯೋಕ್ಕೂ ಬೇಕಾಗಿತ್ತು ಟೈಮು. ಅದರಿಂದ ನನ್ನ ಕಷ್ಟ ನನಗಾಗಿದ್ದರಿಂದ ನಾನು ವಿಡಿಯೋ ಮಾಡೋಕ್ಕೆ ನನಗೆ ಟೈಮ್ ಸಾಕಾಗಲಿಲ್ಲ, ಅದರಿಂದ ನಾನು ವಿಡಿಯೋನ ಮಾಡಲಿಲ್ಲ. ಇನ್ನೊಂದ್ಸರಿ ನಾನು ಊರ ಕಡೆ ಹೋದಾಗ ಅಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ ಖಂಡಿತವಾಗ್ಲೂ ಹಾಸ್ಪಿಟಲ್ನ. ಎಸ್, ಇವತ್ತಿನ ಮಾತುಕತೆ ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ, ಯಾಕಂದರೆ ನಂಗೆ ಪಾಪು ಎದ್ದೇಳ್ತು. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ವ್ಲಾಗ್ಸ್ಗಾಗಿ ನನ್ನ ಪ್ರಿಯಾ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.